ಇವತ್ತಂತೂ ಮರೆಯಲಾರದ ದಿನ. ಪೊಲೀಸ್ನವ್ರು ಹೆಂಗೆ ಹೊಡೆದಿದ್ದಾರಂದ್ರೆ ಆಹಾ ಆಹಾ ರುಚಿ ಮರೆಯೋಕ್ಕಾಗಲ್ಲ. ಇಲ್ಲಿ ಹಿಂಗಿಡ್ದು ಹಿಂಗೆ ಹೊಡಿತಾರೆ, ಗ್ಯಾರಂಟಿ ಹೊಡಿತಾರೆ. ಹೊರಗಡೆ ಹೋದರೆ ಗ್ಯಾರಂಟಿ ಹೊಡಿತಾರೆ. ಕಾರಣ ಎಲ್ಲರಂಗೆ ನಾನು ಹೋದೆ, ಹೋಗ್ತೀನಿ ಹಾಲು ತಗೋಬರೋಕ್ಕೆ, ಗ್ರಾಸರಿ ತಗೋಬರೋಕ್ಕೆ, ತರಕಾರಿ ತಗೋಬರೋಕ್ಕೆ, ಅಡುಗೆ ಮಾಡೋಕ್ಕೆ ಸಾಮಾನು ಬೇಕೇ ಬೇಕಲ್ಲ, ಹೋಗೇ ಹೋಗ್ತೀನಿ. ಅದೇ ಥರ ಹೆಂಡತಿ ಮಗಳು ನೋಡಬೇಕಲ್ಲ, ಅವರು ಅಗ್ರಹಾರದಲ್ಲಿದ್ದಾರೆ, ಅವ್ರ ತಾಯಿ ಮನೆಯಲ್ಲಿ ನೋಡೋಕೆ ಹೋಗಿದ್ದೀವಿ ಅದು. ಪೊಲೀಸ್ ಏನಿದ್ರು ನಿಂತ್ಕೊ, ಎಲ್ಲಿಗಪ್ಪ ಹೋಗ್ತಾ ಇದೆಯಾ? ಸರಿ ಹೆಂಡತಿ ಮಗಳು ನೋಡಿ. ಸರಿ ಆಯಿತು ಹೋಗು. ರಿವಿ ರಿವಿ ಆ ಏಟು ಫಸ್ಟ್ ಏಟು 5 ಸೆಕೆಂಡ್ ಆದಮೇಲೆ ರಿಯಾಕ್ಷನ್ ತಗೊಳ್ತೀವಿ. ಇಲ್ಲಿ ಇಲ್ಲೇ ಹೊಡಿಯೋದು, ಬೇರೆ ಎಲ್ಲೂ ಹೊಡೆಯಲ್ಲ. ಬಿಟ್ಟರೆ ಆಟೋದಲ್ಲಿ ಕೊಟ್ಟಿದ್ರೆ ಕಾಲು ಹೊಡಿತಾರೆ, ಕೈ ಹೊಡಿತಾರೆ. ಗಾಡಿಯಲ್ಲಿ ಕೊಟ್ಟಿದ್ರೆ ಇಲ್ಲಿ ಹೊಡಿತಾರೆ, ಗ್ಯಾರಂಟಿ. ಇಲ್ಲೊಂದು ಸ್ವಲ್ಪ ನಂತರ ಚರ್ಮ ಇದ್ದರೆ ಗ್ಯಾರಂಟಿ ಫೀಲ್ ಮಾಡ್ತೀರಾ. ಆ ಏನಂತ ಏಟು ನನ್ನ ಜೀವಮಾನದಲ್ಲಿ ಮರೆಯಲ್ಲ ಈ ಏಟು. ಅದಕ್ಕೆ ಇದನ್ನ ಬಗ್ಗೆ ವಿಡಿಯೋ ಮಾಡೋದು ಒಂದು ಹಿಂದಿ ಉರ್ದು ಜಾಸ್ತಿ ಇಂಗ್ಲೀಷಲ್ಲಿ ಮಾಡಲ್ಲ. ಓಕೆ, ಸೊ ಇವತ್ತು ಕನ್ನಡದಲ್ಲಿ ಮಾತಾಡೋದಕ್ಕೆ ಏನಕ್ಕಂದರೆ ನಮ್ಮದು ಸಬ್ಸ್ಕ್ರೈಬರ್ ಮೈಸೂರಿನಲ್ಲಿದ್ದಾರೆ, ಕರ್ನಾಟಕದಲ್ಲಿದ್ದಾರೆ, ಹೊರಗಡೆ ಹೋಗಬೇಡಿ. ಕೊರೋನಾ ವೈರಸ್ ಅಟ್ಯಾಕ್ ಆಗಿರೋರು ರಿಕವರಿ ಆಯ್ತಾ ಇದೆ ಎಲ್ಲರಿಗೂ, ಸರಿನಾ? ಇದೇ ಥರ ಒಂದು ಸ್ವಲ್ಪ ದಿವಸ ಕಾದರೆ ಎಲ್ಲರೂ ಫ್ರೀ ಆಯ್ತೀವಿ, ಸಾಧಾರಣವಾಗಿ ಓಡಾಡ್ಕೋಬೋದು. ಅದ್ರ ಮಧ್ಯೆ ಏನಕ್ಕೆ ಈ ಥರ ಸುತ್ತಾಡ್ತೀರಾ ಅಂತ? ಈ ಥರ ಬೈಕ್ ಎತ್ಕೊಂಡು ಪೆಟ್ರೋಲ್ ಹಾಕೊಂಡು ಸುತ್ತಾಡೋದು ಈ ಥರ ಎಲ್ಲ ಪರ್ಪಸ್ ಆಗಿ ಹೋಗೋರಿಗೆ ತುಂಬ ಡೇಂಜರ್. ಅವ್ರಿಗಂತೂ ಬಿಡೋಕ್ಕೇ ಇಲ್ಲ. ಒಂದೊಂದು ಕಿಲೋಮೀಟ್ರಿಗೆ ಇಲ್ಲಿ ರೋಡ್ ಬ್ಲಾಕ್ ಮಾಡ್ಕೊಂಡು ಮಡಗಿದ್ದಾರೆ. ಇದೊಂಥರ ಇದೇನು ಅಂತ ಅವಶ್ಯಕತೆ ಇದ್ದರೆ ಮಾತ್ರ ಹೊರಗಡೆ ಹೋಗಿ. ಸರಿ, ಇದೇ ಮೆಸೇಜ್ ನಾನು ತಿಳಿಸ್ಬೇಕಾಗಿತ್ತು ನಮ್ಮ ಸಬ್ಸ್ಕ್ರೈಬರ್ಗಳಿಗೆ. ಸುತ್ತಾಡಬೇಡಿ, ಮನೆಯಲ್ಲಿರಿ, ಆರಾಮಾಗಿರಿ, ಆದಷ್ಟು ಮನೆಯಲ್ಲಿರಿ, ಹೊರಗಡೆ ಹೋಗೋಕ್ಕೆ ಹೋಗಬೇಡಿ. ಒಂದು ನಾವು ಸೇಫ್ ಆಗಿದ್ದರೆ ಎಲ್ಲರೂ ಸೇಫ್ ಆದಂಗೆ. ನಮ್ಗೆ ಅಟ್ಯಾಕ್ ಆಗಿಬಿಟ್ರೆ ಅಕ್ಕಪಕ್ಕದಲ್ಲಿರೋರು ಆಟೋಮೆಟಿಕ್ಕಾಗಿ ಹೊಟ್ಟೋಗ್ಬಿಡ್ತದೆ. ಆ ಥರ ಇದು ವೈರಸ್, ನಿಮಗಂತೂ ಗೊತ್ತು. ಎಲ್ಲ ಮೈಂಡಲ್ಲಿ ಇವಾಗ ಕುಂತಿರೋದೇ ವೈರಸ್, ಎಲ್ಲರೂ ಗೊತ್ತಿದೆ. ಆದರೂ ಹೊರಗಡೆ ಸುತ್ತಾಡ್ತಾರೆ, ಅವಾಯ್ಡ್ ಮಾಡಿ. ಆದಷ್ಟು ಈ ಮೆಸೇಜ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸರಿ, ಗುಡ್ ನೈಟ್. ಗ್ಯಾರಂಟಿ ಏಟು ಹೊರಗಡೆ ಹೋದಂತು, ನೋ ಎಕ್ಸ್ಕ್ಯೂಸಸ್. ಏನು ಕೇಳಲ್ಲ, ಹೆಂಡತಿ ಮಕ್ಕಳು ನೋಡೋಕೆ ಹೋದರೂ ಕೇಳಲ್ಲ, ಅವ್ವ ತಾಯಿ ಮಕ್ಕಳು ನೋಡೋಕೆ ಹೋದರೂ ಕೇಳಲ್ಲ. ಗ್ಯಾರಂಟಿ ಹೊಡಿತಾರೆ.